ಭೂಮಿಯನ್ನು ಹಾಳು ಮಾಡೋದು ಆ ಗಿಡವನ್ನು ಹಾಳು ಮಾಡತಕ್ಕಂತದ್ದು ಕ್ರಿಮಿನಾಶಕ ಕಳೆನಾಶಕ ಈ ರೀತಿಯ ಯಾವುದೇ ಜನಗಳಿಗೆ ವಿಷಮುಕ್ತ ಆಹಾರ ಬೇಕು ಪ್ರಕೃತಿಯನ್ನ ಮೊದಲು ನಾಶ ಮಾಡೋದನ್ನ ನಿಲ್ಲಿಸಬೇಕು ಒಮ್ಮೆ ಈ ಜಮೀನಿಗೆ ಕಾಲಿಟ್ಟಾಗ ಆರೋಗ್ಯಕರವಾದ ಮಣ್ಣಿನ ಸುಗಂಧ ನಮ್ಮನ್ನು ಸ್ವಾಗತಿಸುತ್ತವೆ ಪಕ್ಕದಲ್ಲಿ ಪೈರು ತುಂಬಿದ ಹಸಿರು ಹಸಿರಾದ ಗದ್ದೆ ಹತ್ತಾರು ಬಗೆಯ ಪ್ರಾಣಿ ಸಂಕುಲ ತೆಂಗು ಅಡಿಕೆ ಮಹಾಗನಿ ತೇಗದಂತಹ ಮರಗಳು ಎಲ್ಲೆಲ್ಲೂ ಹಬ್ಬಿಕೊಂಡು ಸಾಕ್ಷಾತ್ ಅರಣ್ಯದಂತಹ ವಾತಾವರಣ ಸಿದ್ಧವಾಗಿದೆ ಈ ಅರಣ್ಯ ಕೃಷಿಯ ತಾಕು ತಾಕಿಗೊಂದು ವಿವಿಧ ಬಗೆಯ ಬೆಳೆಗಳಿವೆ ಇಂತಹದ್ದೊಂದು ವೈವಿಧ್ಯಮಯ ತೋಟಕ್ಕೆ ಬೆನ್ನಾಗಿರುವ ಕೃಷಿಕ ಪ್ರೊಫೆಸರ್ ರಾಮಲಿಂಗೇಗೌಡರು ಈ ರೈತ ಮಾಸ್ಟರರಿಂದ ಲಾಭದಾಯಕ ಅರಣ್ಯ ಕೃಷಿಯ ಮಹತ್ವವನ್ನು ನೀವು ಅನುಸರಿಸಬಹುದು ನಾನು ರಾಮಲಿಂಗೇಗೌಡರು ದಬ್ಬೇಘಟ್ಟ ಗ್ರಾಮ ಕಿಕ್ಕೇರಿ ಹೋಬಳಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಈಗಾಗಲೇ ನನಗೆ ಇದ್ದಂತಹ ಈ ಹಳೆಯ ತೋಟವನ್ನು ತೆಂಗಿನ ತೋಟವನ್ನು 19 ಇಲ್ಲಿಯವರೆಗೆ ಪದ್ಮಶ್ರೀ ಸುಭಾಷ್ ಪಳ್ಳೆಕರ್ರವರ ನೈಸರ್ಗಿಕ ವಿಧಾನಕ್ಕೆ ಅಳವಡಿಸಿಕೊಂಡು ಈಗ 5 ಈ ಗೋ ಆಧಾರಿತ ಕೃಷಿ ಮತ್ತು ಮರ ಗಿಡಗಳ ಆಧಾರಿತ ಕೃಷಿ ನನಗೆ ಯಶಸ್ಸನ್ನು ತಂದುಕೊಟ್ಟಿದೆ ನಾನು ತೆಂಗನ್ನು ಬಾಳೆಯನ್ನು ಅಡಕೆಯನ್ನು ಕೊಕ್ಕೋವನ್ನು ನಿಂಬೆಯನ್ನು ಕಾಫಿಯನ್ನು ಜಾಯಿಕಾಯನ್ನು ಕಿತ್ತಲೆ ಹೀಗೆ ಎಲ್ಲ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಮತ್ತು ಜೊತೆಗೆ 1000 ಸಂಖ್ಯೆಯ ಅರಣ್ಯ ಗಿಡಗಳನ್ನು ಮತ್ತು ನನ್ನ ಕೃಷಿಗೆ ಅನುಕೂಲವಾಗುವಂತೆ ಆಡು ಕುರಿ ಸಾಕಾಣಿಕೆ ಕೃಷಿಗೆ ಅನುಕೂಲವಾಗುವಂತೆ ಹೈನುಗಾರಿಕೆ ನಾಟಿ ಕೋಳಿಗಳ ಸಾಕಾಣಿಕೆ ಮತ್ತು ನಮ್ಮ ಈ ಕೃಷಿಗೆ ಈ ಮರ ಗಿಡಗಳ ಕೃಷಿಗೆ ನೆರವಾಗುವಂತೆ ಜೇನು ಸಾಕಾಣಿಕೆ ಹೀಗೆ ಎಲ್ಲ ರೀತಿಯ ಕೃಷಿಯನ್ನು ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಖರ್ಚು ಕಡಿಮೆ ಇದೆ ಲೇಬರ್ ಕಡಿಮೆ ಇದೆ ಆದಾಯದ ಪ್ರಮಾಣ ಜಾಸ್ತಿ ಇದೆ ಭೂಮಿಯ ಸತ್ವವನ್ನು ಭೂಮಿಯ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವ್ಯವಸಾಯ ಕ್ರಮ ಇದು ಮತ್ತು ನಾವು ಬೆಳೆದ ಬೆಳೆಗಳಿಂದ ಇದು ಕೆಮಿಕಲ್ ಅಂತ ಏನು ನಾವು ಕರಿತೀವಿ ರಾಸಾಯನಿಕ ಮುಕ್ತ ವ್ಯವಸಾಯ ಕ್ರಿಮಿನಾಶಕ ಕಳೆನಾಶಕ ಈ ರೀತಿಯ ಯಾವುದೇ ನಾಶಕಗಳನ್ನು ವಿಷವನ್ನು ಭೂಮಿಗೆ ಉಣಿಸದೆ ನನ್ನ ತೋಟದ ಮರ ಗಿಡಗಳಿಗೆ ಉಣಿಸದೆ ನೈಸರ್ಗಿಕ ವಿಧಾನದಿಂದಲೇ ನಾನು ವ್ಯವಸಾಯವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮತ್ತು ಆದಾಯಗಳು ಇಲ್ಲಿ 10 ಆದಾಯಗಳು ಅಂತಹ ವ್ಯವಸಾಯ ಕ್ರಮ ಈ ನೈಸರ್ಗಿಕ ವಿಧಾನದಲ್ಲಿರ್ತಕ್ಕಂತಹ ಒಂದು ಸಾವಯವ ಪದ್ಧತಿ ನಾವು ಮರಗಿಡಗಳನ್ನು ಹಾಕ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅನ್ನತಕ್ಕಂಥ ಮಾತಾಡ್ತೀವಿ ವ್ಯವಸಾಯದಲ್ಲಿ ಹೌದು ಮರಗಿಡಗಳಿಂದ ಒಂದು ತೆಂಗಿನ ಮರಕ್ಕೆ ಬೇರೆ ಔಟ್ಪುಟ್ ಅಂತ ನಾವು ಕರಿತೀವಿ ಅಂದರೆ ಬೇರೆ ಕಡೆಯಿಂದ ತಂದು ಅದಕ್ಕೆ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು ಬೇಕಿಲ್ಲ ಸ್ವಾಮಿ ಈ ತೆಂಗಿನ ಮರಕ್ಕೆ ಬೇರೆ ಕಡೆಯಿಂದ ತಂದು ಗೊಬ್ಬರ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಅದು ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದು ಗಾಡ್ ಗಿಫ್ಟ್ ಅಂತ ನಾವು ಕರಿತೀವಿ ಯಾಕೆ ಅಂತನ್ನಿ ಆ ತೆಂಗಿನ ಮರ ನೋಡಿ ಸ್ವಾಮಿ ಎಷ್ಟು ಗರಿಗಳಿವೆ ಅದರ ಮೇಲೆ ಎಷ್ಟು ಒಂಬಾಳೆಗಳಿವೆ ಆ ಎಲ್ಲ ತ್ಯಾಜ್ಯಗಳು ನೋಡಿ ಇಲ್ಲಿ ಬೀಳ್ತವೆ ಎಲ್ಲ ಇಲ್ಲಿ ಬೀಳ್ತವೆ ಆ ಬಿದ್ದ ತ್ಯಾಜ್ಯವನ್ನು ನೋಡಿ ನಾವಿಲ್ಲಿ ಇಟ್ಟಿದ್ದೀವಿ ನೋಡಿ ಎಲ್ಲವನ್ನು ಇಲ್ಲಿ ಇವೇ ಇಲ್ಲಿ ಕೊಳ್ತುಕೊತ್ತವೆ ಇಲ್ಲೇ ಕೊಳ್ತುಕೊತ್ತವೆ ಅವೆಲ್ಲವೂ ಕೂಡ ಇಲ್ಲೇ ಎರೆಹುಳುಗಳು ನಮ್ಮ ದೇಶೀಯ ಎರೆಹುಳುಗಳು ಭೂಮಿ ಒಳಗಿವೆ
ಮತ್ತೆ ಸಾವಿರಾರು ಜಾತಿಯ ಮಣ್ಣು ಜೀವಿಗಳು ನಮ್ಮ ಭೂಮಿಯಲ್ಲಿವೆ ಅವೆಲ್ಲವೂ ಕೂಡ ಈ ಮರ ಒಂದು ವರ್ಷದಲ್ಲಿ ಏನು ತನ್ನ ತ್ಯಾಜ್ಯವನ್ನು ಕೆಳಗೆ ಬೀಳಿಸುತ್ತೋ ಆ ತ್ಯಾಜ್ಯವನ್ನು ಆ ಮಣ್ಣು ಜೀವಿಗಳು ತಿಂದು ಅವನ್ನೆಲ್ಲ ಗೊಬ್ಬರವನ್ನಾಗಿ ಮಾರ್ಪಡಿಸಿ ಈ ಗಿಡಕ್ಕೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಗೊಬ್ಬರವನ್ನು ಅದೇ ಒದಿಸಿಕೊಳ್ಳುತ್ತೆ ಜನಗಳಿಗೆ ವಿಷಮುಕ್ತ ಆಹಾರ ಬೇಕು ಭೂಮಿ ನಮಗೆ ಇಂದಿನಿಂದ ಬಂದಿರತಕ್ಕಂಥ ಈ ಭೂಮಿಯ ಪಾವಿತ್ರತೆಯನ್ನು ನಾವು ಕಾಪಾಡಬೇಕು ಪ್ರಕೃತಿಯನ್ನು ಮೊದಲು ನಾಶ ಮಾಡೋದನ್ನು ನಿಲ್ಲಿಸಬೇಕು ಇದು ಗಾಡ್ ಗಿಫ್ಟು ನೇಚರ್ ಗಿಫ್ಟು ಇದು ಮರ ಗಿಡಗಳ ಆಧಾರಿತ ಕೃಷಿ ಈಗ 5 ವರ್ಷದಲ್ಲಿ ಏನು ಪ್ರಾರಂಭ ಮಾಡಿದೆ ಮೊದಲನೇ ವರ್ಷದಲ್ಲಿ ನನ್ನ ಬಾಳೆಗೆ ಕಾಯಿಲೆ ಬಂತು ಮೊದಲನೇ ವರ್ಷ